ಏನು ಗೊತ್ತಪ್ಪ ಅದು ನನ್ನ ಪ್ರಶ್ನೆ ಸಿದ್ದರಾಮಯ್ಯನಿಗೆ ಎಲ್ಲೋ ಭಯ ಇದೆ ನಾನು ಮಾಡಿದ ತಪ್ಪುಗಳು ಅದರಲ್ಲಿ ಎಲ್ಲೋ ಬಂದುಬಿಟ್ಟಿವೆ ನಾನು ಏನೆಲ್ಲ ತಪ್ಪುಗಳನ್ನು ನನ್ನ ಕಾಲಾವಧಿಯಲ್ಲಿ ಮಾಡಿದೀನೋ ಅವೆಲ್ಲ ಇವರು ಬರೆದು ಬಿಟ್ಟಿದ್ದಾರೆ ಅದರಿಂದ ಹೇಗಾದರೂ ಇದನ್ನ ತಡೆ ಮಾಡಬೇಕು ಸಿದ್ದರಾಮಯ್ಯವರ ಪುತ್ರನೇ ನೇರವಾಗಿ ಕೋರ್ಟ್ಗೆ ಹೋಗಿ ಇವತ್ತು ಸ್ಟೇ ಆರ್ಡರ್ ಅನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಭಯ ಇರತಕ್ಕಂತದ್ದು ಅವರಿಗೆ ಸ್ಟೇ ಮಾಡದೆ ಇದ್ದಿದ್ರೆ ನಾವು ಇವತ್ತು ಬಿಡಗಡೆ ಮಾಡ್ತಿದ್ವಿ ನಮ್ಮ ಫೇಲೂರ್ ಹೆಂಗ ಆಗ್ತಿತ್ತು ಸಿದ್ದರಾಮಯ್ಯನವರ ಜೀವನ ಬಗ್ಗೆ ಬರೆಯುವಾಗ ಸಿದ್ದರಾಮಯ್ಯವರ ಅನುಮತಿ ತಗೊಳ್ಳಬೇಕಿತ್ತು ಪಡೆಕೊಂಡಿಲ್ಲ ಅನ್ನುವಂತದ್ದು ಯತೀಂದ್ರ ಅವರ ವಾದ ನೋಡಿ ರಾಜಕೀಯ ವಿಚಾರಗಳನ್ನು ಬರೆಯುವಾಗ ಯಾರು ಯಾರನ್ನು ಕೇಳಬೇಕಾಗಿಲ್ಲ ನನ್ನ ಫೇಲೂರನ್ನ ಎತ್ತಿ ತೋರಿಸಲಿಕ್ಕೆ ಸಮಾಜಕ್ಕೆ ಎಲ್ಲಾ ರೀತಿಯ ಹಕ್ಕುಗಳು ಇದೆ ಯಾಕಂದ್ರೆ ನಂದು ಪಬ್ಲಿಕ್ ಲೈಫ್ ಪ್ರೈವೇಟ್ ಲೈಫ್ ಅಲ್ಲ ಹೋಗಲಿ ಸಿದ್ದರಾಮಯ್ಯನವರ ಜೀವನ ಚರಿತ್ರೆ ನಾವು ಬರೆದಿಲ್ಲ ಅವರ ಜೀವನ ಚರಿತ್ರೆ ಬರೀಬೇಕಂದ್ರೆ ಅವರ ಪರ್ಮಿಷನ್ ಬೇಕು ಅವರ ಸ್ವಂತ ವಿಚಾರಗಳನ್ನು ನಾವು ಬರೀಬೇಕಾದ್ರೆ ಬೇಕು ಅದು ಯಾವುದೇ ಕಾರಣಕ್ಕೂ ಅದಿಲ್ಲ ರಾಜಕೀಯ ವಿಚಾರಗಳು ಬರುವಾಗ ಇಂತಗಳಲ್ಲಿ ಅವರಿಗೆ ಭಯ ಬಂದಿದೆ ಅವರು ಇವತ್ತು ಒಂದು ಸಮಯ ನಾನು ಕೆಟ್ಟದಾಗಿ ಹೇಳಬಾರದು ಯಾಕಂದ್ರೆ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಆದ್ದರಿಂದ ಅವರನ್ನು ನಾನು ಗೌರವಿಸುತ್ತೇನೆ ಅವರ ಮಾತುಗಳನ್ನು ಗೌರವಿಸುತ್ತೇನೆ ಆದರೆ ಬೇರೆವರನ್ನ ಕೆಟ್ಟದಾಗಿ ಮಾತಾಡ್ತಾರಲ್ಲ ಅದನ್ನಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದ ಒಬ್ಬ ವ್ಯಕ್ತಿ ಮತ್ತೊಬ್ಬ ಅವರು ಅದೇ ಸ್ಥಾನದಲ್ಲಿ ಬಂದು ಕುಳಿತಿರತಕ್ಕಂತ ಬಸವರಾಜ ಬೊಮ್ಮಾಯಿಯವರನ್ನ ನಾಯಿಗೆ ಹೋಲಿಕೆ ಮಾಡ್ತಾರೆ ಸ್ವತಂತ್ರ ಹೋರಾಟಗಾರರನ್ನ ನಾಯಿಗೆ ಹೋಲಿಕೆ ಮಾಡ್ತಾರೆ ಯಾಕಂದ್ರೆ ಅವರದು ನಾಯಿ ಪ್ರೇಮ ನಾಯಿ ಸಂಸ್ಕೃತಿ ಅವರದು ಸರಿ ಈ ಪುಸ್ತಕ ಬಿಡುಗಡೆ ಮಾಡ್ಲಿಕ್ಕೆ ನೀವು ಪ್ರಮುಖ ಅತಿಥಿ ಆಗಿರೋದ್ರಿಂದ ಆ ಪುಸ್ತಕದಲ್ಲಿ ಏನಿದೆ ಅನ್ನುವಂತದ್ದು ನಿಮ್ಮ ಗಮನಕ್ಕೆ ಇರಬಹುದು ಪುಸ್ತಕದಲ್ಲಿ ಏನಿದೆ ನೋಡಿ ಇಲ್ಲಿ ಕೇಳಿ ಇಲ್ಲಿ ಪುಸ್ತಕ ಬಿಡುಗಡೆಗೆ ನನ್ನನ್ನು ಕರೆದಿರೋದು ಅಲ್ಲಿ ಬಿಡುಗಡೆ ಆದ್ಮೇಲೆ ಅಷ್ಟೇ ನಮಗೆ ಗೊತ್ತಾಗಬೇಕು ಹೊರತು ಮೊದಲೇ ಹೆಂಗ್ ಗೊತ್ತಿರುತ್ತದೆ ಅಲ್ಲಿಗೆ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಮುಂಚೆ ನನ್ನ ಕೈಯಲ್ಲಿ ಪುಸ್ತಕ ಕೊಟ್ರೆ ಬಿಡುಗಡೆ ಯಾಕೆ ಮಾಡಬೇಕು ಬಿಡುಗಡೆ ಆಯ್ತಲ್ಲ ಅಲ್ಲಿಗೆ ನನ್ನ ಕೈಯಲ್ಲೂ ಕೊಡಬಾರದು ಅದೇ ನೀತಿ ಅದನ್ನೇ ಎಲ್ಲರೂ ಮಾಡಿದ್ದಾರೆ ಸರ್ ಮನೋಹರ್ ಅವರು ನಿಮ್ಮ ಮೇಲೆ ವೈಯಕ್ತಿಕವಾಗಿ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಎಲ್ಲವನ್ನು ಪಡೆದಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಈಗ ಬಂದು ಸಿದ್ದರಾಮಯ್ಯ ವಿರುದ್ಧ ಮಾಡ್ತಾರೆ ಯಾವ ನೈತಿಕತೆಯಿಂದ ಮಾಡಿದ್ದಾರೆ ಜೀವನದಲ್ಲಿ ಎಲ್ಲವೂ ಪಡೆದದ್ದು ಕಾಂಗ್ರೆಸ್ ಅಲ್ಲಿ ಅನ್ನುವಂಥದ್ದು ಎಲ್ಲವೂ ಅಂದ್ರೆ ಏನಂತೆ ಅವರದು ಎಲ್ಲವೂ ಅಂದ್ರೆ ಏನಂತೆ ಅವ್ರನ್ನ ಕೇಳಿ ರಾಜಕೀಯ ಅಸ್ತಿತ್ವ ಪಡ್ಕೊಂಡು ರಾಜಕೀಯ ಅಸ್ತಿತ್ವ ನಾನು ಮಂತ್ರಿ ಆಗಿದ್ನ ಮುಖ್ಯಮಂತ್ರಿ ಆಗಿದ್ನ ಎಂಎಲ್ಎ ಆಗಿದ್ನ ಎಂಎಲ್ಸಿ ಆಗಿದ್ನ ರಾಜ್ಯಸಭಾ ಮೆಂಬರ್ ಆಗಿದ್ನ ಎಂಪಿ ಆಗಿದ್ನ ಯಾವುದು ಎಲ್ಲ ಪಡ್ಕೊಂಡಿದ್ದು ಅಳೋ ಮಗುವಿಗೆ ಚಾಕ್ಲೇಟ್ ತೋರಿಸ್ತಾರಲ್ಲ ನೋಡ್ತಾ ಇಲ್ಲ ಅಲ್ಲ ಬಾಂಬೆ ತೋರಿಸ್ತಾರಲ್ಲ ಆ ಕಾರ್ಯ ನೋಡಿ ಇವೆಲ್ಲ ಕುಂಟು ನೆಪಗಳು ಬೇಕಾಗಿಲ್ಲ ನಾನು ಬಿಜೆಪಿಯ ಮುಖಂಡ ಇವತ್ತು ಬಿಜೆಪಿಯಲ್ಲಿ ನನ್ನನ್ನು ಗೌರವಿಸಿದ್ದಾರೆ ನೀವು 40 ವರ್ಷ ನಮ್ಮನ್ನ ಯಾವ ರೀತಿ ಉಪಯೋಗಿಸಿ ಪೇಪರ್ ನ್ಯಾಪ್ಕಿನ್ ತರ ಬಿಸಾಕಿದ್ರು ಅಂತದ್ದನ್ನೇ ತಂದು ಇಲ್ಲಿ ವಿಗ್ರಹ ಮಾಡಿ ನಿಲ್ಲಿಸಿದ್ದಾರೆ ಗೊತ್ತಾಯ್ತಾ ಅದು ನಿಮ್ಮ ನೀವು ಆ ರೀತಿ ಹೇಳ್ಕೊಳ್ಳೋಕೆ ನಿಮಗೆ ನಾಚಿಕೆ ಆಗಬೇಕು ಬಿಡಿ ಸಿದ್ದರಾಮಯ್ಯನ ವಿಚಾರ ಹೇಳೋದಾದ್ರೆ ಎಲ್ಲ ದಲಿತರನ್ನ ಸರ್ವನಾಶ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಆತನ ಬಗ್ಗೆ ನಾನು ಒಂದೇ ಮಾತು ಹೇಳೋದು ಅವರ ಮೇಲೆ ಬಸ್ತ ಒಳಗೆ ವಿಷಪ್ಪ ಯಾಕೆ ಅದು ಗೊತ್ತಿರತಕ್ಕಂತದ್ದೆ ಈ ಗೋಮುಖರ ವ್ಯಾಗ್ರನ ಕಥೆ ನಾನು ನೋಡಿದ್ದೇನೆ ಅವರು ನನಗಿಂತ ಒಂದು 2 ವರ್ಷ ಮುಂಚೆ ರಾಜಕೀಯಕ್ಕೆ ಬಂದಿರಬಹುದು ನಾನು 45 ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ ಅವರ ಜೊತೆಯಲ್ಲೇ ಇದ್ದೆ ನಾನು ದಲಿತರನ್ನ ಯಾವ ರೀತಿ ಮುಗಿಸಿದ್ರು ಹೇಳಬೇಕಾ ಬಿಡಿ ಬಿಡಿಯಾಗಿ ಹೇಳಬೇಕಾ ಸರ್ ಫೈನಲಿ ಇವತ್ತಂತೂ ಪುಸ್ತಕ ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲ ಲೀಗಲ್ಲಿ ಅವರೆಲ್ಲ ಒಂದ್ ಕಡೆ ಮೇಲ್ಗೈ ಚಾಚಿದ್ರು ವಾಟ್ ನೆಕ್ಸ್ಟ್ ಪುಸ್ತಕ ಬಿಡುಗಡೆ ಬಗ್ಗೆ ಏನ್ ಪ್ಲಾನ್ ಆಯ್ತು ನೋಡಿ ಅದು ವ್ಯವಸ್ಥಾಪಕರು ಇದ್ದಾರೆ ಅವ್ರ ಲೀಗಲ್ ಬ್ಯಾಟಲ್ ಅವ್ರು ಮಾಡ್ತಾರೆ ಅದಾದ ಮೇಲೆ ಅವ್ರು ನಮ್ಮನ್ನೇ ಕರೀತಾರೋ ಬಿಡುಗಡೆಗೆ ಬೇರೆಯವ್ರನ್ನ ಕರೀತಾರೋ ನನಗ್ ಗೊತ್ತಿಲ್ಲ ಅಲ್ವಾ ಮುಂದಿನ ದಿನದಲ್ಲಿ ಅವ್ರು ಏನ್ ಮಾಡಿದ್ರು ಕರೆದ್ರೆ ಬರ್ತೀನಿ ಬರ್ಲಿಲ್ಲ ಅಂದ್ರೆ ನನ್ನ ಕೆಲಸ ಮುಂದುವರಿಸ್ತೀನಿ ಸಿದ್ದರಾಮಯ್ಯನ್ ಕೇಳಬೇಕು ಅಲ್ಲಪ್ಪ ಸಿದ್ದರಾಮಯ್ಯ ಸಂವಿಧಾನದ ಪರವಾಗಿದ್ರೆ ಯಾವತ್ತಾದ್ರು ಸಿದ್ದರಾಮಯ್ಯ ಮಾತೆತ್ತಿದ್ರೆ ಸಂವಿಧಾನ ಇವತ್ತು ಸಂಕಷ್ಟದಲ್ಲಿದೆ ಉಳಿಸಬೇಕು ಅಂತಾರಲ್ಲ 1976ರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಏನ್ ಹೇಳಿದ್ರು ಇವರು ಕಾಂಗ್ರೆಸ್ ಅನ್ನ ಯಾವ ರೀತಿ ಬೈದ್ರು ಇಂದಿರಾ ಗಾಂಧಿನ ಏನೇನು ಮಾತುಗಳಲ್ಲಿ ಬೈದಿದ್ರು ಇವತ್ತೇನ್ ಮಾಡ್ತಿದ್ದಾರೆ ಅಲ್ಲೇ ಹೋಗಿ ಅವ್ರನ್ನ ಹೊಗಳ್ತಾ ಇದ್ದಾರೆ ಸಿದ್ದರಾಮಯ್ಯ ಡಬಲ್ ಸ್ಟ್ಯಾಂಡರ್ಡ್ ಇಲ್ವಾ ಇಲ್ಲಿ ಅಧಿಕಾರಕ್ಕಾಗಿ ಅವ್ರು ಏನೆಲ್ಲ ಮಾಡಬಲ್ಲರು ಎಲ್ಲ ಇದೆ ನೋಡಿ ನಾನು ಇನ್ನೊಂದು ಮಾತು ಹೇಳ್ತೇನೆ ಆ ಪುಸ್ತಕದಲ್ಲಿ ಏನಿದೆಯೋ ಎಲ್ಲ ಗೊತ್ತಿಲ್ಲ ಆ ಪುಸ್ತಕದಲ್ಲಿ ಇರೋದಕ್ಕಿಂತ ಹೆಚ್ಚು ನನ್ನ ತಲೆಯಲ್ಲಿದೆ ರೀ
ಆ ಪುಸ್ತಕದಲ್ಲಿ ಇರೋದಕ್ಕಿಂತ ಡಬಲ್ ನನ್ನ ಹತ್ರ ಡಬಲ್ ತ್ರಿಬಲ್ ನನ್ನ ಹತ್ರ ಇರಬಹುದು. ಯಾಕೆಂದ್ರೆ ಇಂಚಿಂಚು ಇವರನ್ನ ನೋಡಿರ್ತಕ್ಕಂಥವನ್ನ ಎಲ್ಲಾ ಕಾಂಗ್ರೆಸ್ ಲೀಡರ್ಗಳ ಬಂಡವಾಳ ನನ್ನ ಹತ್ರ ಇದೆ ಆಯ್ತಾ. ಆದ್ರಿಂದ ಅವರೇನ್ ನಮ್ಮನ್ನ ಎದುರಿಸೋದು ಬೇಕಾಗಿಲ್ಲ, ಬೆದರಿಸೋದು ಬೇಕಾಗಿಲ್ಲ. ನಾನು ಮೊದಲೇ ಚಲವಾದಿಯಪ್ಪ, ನನ್ನ ಯಾವನ್ನ ಎದುರಿಸೋದು? ನಾನು ಯಾವನಿಗೂ ಎದುರನಿಲ್ಲ. ಅವ್ರು ಏನ್ ಬೇಕಾದ್ರೂ ಅವ್ರು ಎದುರ ಎಗರಾಡ್ಕೊಂಡ್ಲಿ. ಅಲ್ಲಿ ಕಾನೂನಿಗೆ ಗೌರವ ಕೊಡಬೇಕಾಗಿತ್ತು, ಕೊಟ್ಟಿದ್ದೇವೆ, ಮುಂದಕ್ಕೆ ಹಾಕಿದ್ದೇವೆ. ಇವತ್ತಿನ ದಿವಸ ಮುಂದೆ ಲೀಗಲ್ ಬ್ಯಾಟಲ್ ಎಲ್ಲರದು ಇದ್ದೇ ಇರುತ್ತೆ, ಅದಾದ ಮೇಲೆ ಏನಾಗುತ್ತೋ ಅದನ್ನ ನೋಡೋಣ. ಅದಕ್ಕಿಂತ ಹೆಚ್ಚು ಪುಸ್ತಕಗಳು, ಈ ಪುಸ್ತಕಕ್ಕಿಂತ 100 ಪುಸ್ತಕ ಬರೆಯುವಷ್ಟು ಇದೆ ಅವರ ಇತಿಹಾಸ, ಬರೆಯೋಣ. ಇವತ್ತು ಗೊತ್ತಾಯ್ತಲ್ಲ ಚಾಮುಂಡೇಶ್ವರಿಯಲ್ಲಿ ಏನಾಯ್ತು, 5 ವರ್ಷ ಅನಭಿಷಕ್ತದವರಿಯಲ್ಲಪ್ಪ ನೀನು, 5 ವರ್ಷ ಏನಾಯ್ತು ಪರಿಸ್ಥಿತಿ ರಾಜ್ಯದಲ್ಲಿ? ಎಲ್ಲಾ ಭಾಗ್ಯಗಳು ಕೊಟ್ಟೆ, ಆದ್ರೆ ಚಾಮುಂಡೇಶ್ವರ ನಿನ್ನ ಭಾಗ್ಯನೇ ಕಿತ್ಕೊಂಡ್ರು. ಅಲ್ಲಿಂದ ಒಂದೇ ವಾರದಲ್ಲಿ ಸೋಲ್ತೀನಿ ಅಂತ ಗೊತ್ತಾಗಿ ಓಡೋದೆ ಬಾದಾಮಿಗೆ. ಅಲ್ಲಿ ಬಾದಾಮಿ ಸಿಕ್ಕಲಿಲ್ಲ, ನನಗೆ ಬೇವು ಸಿಕ್ಕಿದೆ. ಈಗ ಅಲ್ಲಿಂದ ಓಡ ಬಂದಿದ್ಯಾ ಕೋಲಾರಕ್ಕೆ, ನೀನು ಅಲ್ಲೂ ನಿಲ್ಲೋದಿಲ್ಲ, ಇನ್ನೆಲ್ಲಿ ಹುಡುಕ್ತಾ ಇದೆಯಾ, ಸುಮ್ಮನೆ ಅಲ್ಲಿ ತೋರಿಸ್ತಾ ಇದೆಯಾ? ಯಾಕೆ ಅಂತಂದ್ರೆ ನಾನು ಮೈಸೂರಿಗೆ ಹೋಗ್ತೀನಿ ಅಂತಂದ್ರೆ ಓ ಯಾರೋ ಅಲ್ಲಿ ಅಡ್ಡ ಆಗ್ತಾರೆ ಅಂತೇಳಿ ನೀನು ಕೋಲಾರಕ್ಕೆ ಹೋಗ್ತಾ ಇದೆಯಾ, ಇನ್ನೆಲ್ಲೋ ಯಾರೋ ನಿಮ್ಗೆ ಸಿಗಲ್ಲ ಅಂತೇಳಿ ಮತ್ತೆ ಎಲ್ಲಿ ಹೋಗ್ತೀರ? ನನಗೆ ಗೊತ್ತಿದೆ ನೀನು ಅಲ್ಲೂ ನಿಲ್ಲಲ್ಲ ಅಂತ. ಇರಲಿ ಬಿಡಿ, ತೊಂದರೆ ಇಲ್ಲ.